ನಮಸ್ಕಾರ, ಈಸವ ನ್ಯೂಸ್ಗೆ ಸ್ವಾಗತ. ನಾನು ಶೈಲಜಾ ಪಾಟೀಲ್. ಬೀದರ್ ಜಿಲ್ಲೆಯಲ್ಲಿರುವ ಕಾರಂಜ ಜಲಾಶಯದಿಂದ ರೈತರಿಗಾಗಿ ಕಾರಂಜ ಯೋಜನೆಯಡಿಯಲ್ಲಿ ಬಲದಂಡೆ ಕಾಲುವೆ ಸುಮಾರು 120 ಕಿಲೋಮೀಟರ್ ಸಂಪೂರ್ಣ ನವೀಕರಣ ಮಾಡುವುದಕ್ಕೆ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಬಿಡುಗಡೆಯಾದರೂ ಕಾಮಗಾರಿ ಕೊಳಪೆಯಿಂದ ಕೂಡಿದ್ದು ಹಳ್ಳ ಹಿಡಿದಿದೆ ಎಂದೇ ಹೇಳಬಹುದು. ಇದರ ಸಂಪೂರ್ಣ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಸರ್ಕಾರದಿಂದ ರೈತರಿಗೆ ಉಪಯೋಗವಾಗಲಿ ಅಂತ ಕೋಟ್ಯಾಂತರ ರೂಪಾಯಿಯಲ್ಲಿ ಕಾಲುವೆಗಳನ್ನ ನಿರ್ಮಾಣಕ್ಕೆ ಹಣ ಕೊಟ್ಟಿದ್ರೆ ಅದು ಕೂಡ ಕಳಪೆ ಮಟ್ಟದಾಗ್ತಿದೆ. ಬೀದರ್ ಜಿಲ್ಲೆ ಕಾರಂಜ ಜಲಾಶಯ ಕಾರಂಜ ಯೋಜನೆ ಬಲದಂಡೆ ಕಾಲುವೆ ರೈತರ ಉಪಯೋಗಕ್ಕಾಗಿ ಬಳಸುವ ನೀರಿನ ಕೆನಾಲ್ ಕಾಮಗಾರಿಯು ಕೋಟ್ಯಾಂತರ ದುಡ್ಡಿನಲ್ಲಿ ನಡೆಯುತ್ತಿದ್ರು ಸಂಪೂರ್ಣ ಕಳಪದಿಂದ ಕೂಡಿದೆ ಎಂದು ರೈತರ ಆಕ್ರೋಶ. ಬೀದರ್ ಜಿಲ್ಲೆಯ ರೈತರ ನಾಡಿಮಿಡಿ ಕಾರಂಜ ಜಲಾಶಯ ಯೋಜನೆ ಅಡಿಯಲ್ಲಿ ಬಲದಂಡೆ ಕಾಲುವೆ ಪುನರ್ ನವೀಕರಣವಾಗುತ್ತಿದೆ. ಕಾರಂಜ ಜಲಾಶಯದ ಬ್ಯಾಲ್ಹಳ್ಳಿಯಿಂದ ಸುಮಾರು 120 ಕಿಲೋಮೀಟರ್ ಸಂಪೂರ್ಣ ನವೀಕರಣ ಕಾಲುವೆ ಇದಾಗಿದ್ದು, ಆದರೆ ನಾಮಕವಾಸ್ತೆ ಎನ್ನುವ ರೀತಿಯಲ್ಲಿ ಈ ಒಂದು ಕಾಮಗಾರಿ ನಡೆಯುತ್ತಿದೆ ಎಂದು ಹೇಳಬಹುದು. ಒಂದೊಂದಾಗಿ ನೋಡ್ತಾ ಬಂದ್ರೆ ಕೋಟ್ಯಾಂತರ ರೂಪಾಯಿ ಹಗರಣಗಳು ಬೆಳಕಿಗೆ ಬರುವ ಎಲ್ಲ ಲಕ್ಷಣಗಳು ಎದ್ದು ಕಾಣುತ್ತಿದೆ. ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿದ್ದು ಗುಣಮಟ್ಟದ ಸಿಮೆಂಟ್ ಬಳಸದೆ ಕೆಲಸ ಮಾಡಿದ್ದಾರೆ. ಬಳಸಿದ್ರು ಕ್ಯೂರಿಂಗ್ ಮಾಡದೆ ಇರುವುದರಿಂದ ಸಂಪೂರ್ಣ ಕ್ರ್ಯಾಕ್ ಆಗುತ್ತಾ ಬರ್ತಿದೆ. ಜನರಿಗಾಗಿ ಸ್ಟೆಪ್ಸ್ ಮಾಡಿದ್ದಾರೆ, ಅದು ಕೂಡ ವೈಜ್ಞಾನಿಕವಾಗಿ ಇಲ್ಲ. ಟಾಪ್ ಎಂಡ್ ನಲ್ಲಿ ಕಡುಕು ಕಲ್ಲಿನ ಚಿಂಪು ಹಾಕಬೇಕೆಂದು ಎಸ್ಟಿಮೇಟ್ ನಲ್ಲಿ ಇದ್ರೂ ಸಹ ಮಣ್ಣನ್ನು ಹಾಕಿ ಮುಚ್ಚುತ್ತಿರುವ ಕಾಂಟ್ರಾಕ್ಟರ್ ಯಾರಿಗೂ ಕ್ಯಾರಿ ಅನ್ನದ ಇವರಾಗಿದ್ದಾರೆ ಎಂದು ತಮ್ಮ ಅಳಲನ್ನ ತೋರಿಕೊಂಡ್ರು. ಇದನ್ನೆಲ್ಲ ನೋಡಿ ನಮ್ಮ ಪ್ರತಿನಿಧಿ ಸಂಬಂಧಪಟ್ಟ ಅಧಿಕಾರಿ ಮತ್ತು ಎಇ ಅವರನ್ನ ದೂರವಾಣಿ ಮುಖಾಂತರ ಕರೆ ಮಾಡಿದಾಗ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ಅಲ್ಲದೆ ಗುತ್ತಿಗೆದಾರ ಮತ್ತು ಅಧಿಕಾರಿಗಳು ಸೇರಿಕೊಂಡು ಸರ್ಕಾರದ ಹಣ ಮತ್ತು ರೈತರ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಎಂದೇ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ವರದಿ ಮಾಸಕಾಂತವಾಗಿ ಈ7 ನ್ಯೂಸ್ ಬೀದರ್. ಜಿಲ್ಲೆಯ ನೀರಾವರಿ ಹಾಗೂ ಕುಡಿಯುವ ನೀರಿಗೂ ಏಕೈಕ ಒಂದೇ ಒಂದು ಕಾರಂಜ ನೀರಾವರಿ ಯೋಜನೆ ಇದೆ. ದುರ್ದೈವಶಾತ ಇವತ್ತು ಸುಮಾರು 40 ವರ್ಷಗಳಿಂದ ಆ ಕೆಲಸ ಕುಂಠಿತ ಸಾಗಿದೆ. ಇವತ್ತು ಡ್ಯಾಮ್ ಚೆನ್ನಾಗಾಗಿರ್ಬೋದು, ಬರ್ತಕ್ಕಂಥ ಕೆನಲ್ಗಳೇನದ, ನಮ್ಮಲ್ಲಿ ಬಿ ಸಿ ಏರಿಯಾ ಜಾಸ್ತಿ ಇರೋದ್ರಿಂದ ಹಿಂದೆ ಪರಿಸಿ ಹಾಕಿದರು ಯಾವುದೂ ನೀರು ಸರಿಯಾಗಿ ಹೋಗಿಲ್ಲ. ಈ ವರ್ಷ ಆಧುನೀಕರಣಕ್ಕಾಗಿ ಕಾಂಕ್ರೀಟ್ ಲೈನಿಂಗ್ ಮಾಡಿರಂದಾಗ ಅದು ರಾಡ್ ಇಲ್ಲ, ಬರೀ ಸಿ ಸಿ ಲೈನಿಂಗ್ ಹಾಕ್ಯಾರ. ಅದರಲ್ಲಿ ಸಹ ಕೋಟ್ಯಾವಧಿ ಲೂಟಿ ಆಗ್ತಕ್ಕಂಥದ್ದು ತೋರ್ತಾ ಇದೆ. ಇವತ್ತು ಈಗಾಗಲೇ ರೈಟ್ ಬ್ಯಾಂಕ್ ಕೆನಾಲಿಗೆ ಈಗ ನೀವು ನೋಡಿರ್ಬೋದು, ಎಲ್ಲಿ ಮುರುಮ್ ಹಾಕ್ಬೇಕು ಮೇಲ್ಗಡೆ ಫಿನಿಷಿಂಗ್ ವರ್ಕಿಗೆ, ಕಣ್ಣಿಗೆ ಕಾಣ್ತಕ್ಕಂಥದ್ದಲ್ಲಿ ಸಹ ಬಿ ಸಿ ಅಲ್ಲಿ ಏನದ ಬ್ಲ್ಯಾಕ್ ಸಾಯಿಲ್ ಯಾವುದು ಅಲ್ಲಿ ಅವೈಲೇಬಲ್ ಇತ್ತು ಅಲ್ಲಿಯೇ ಕೆದರಿದಂಥದ್ದು ಹಾಕ್ಯಾರ. ಸರ್ಕಾರ ಅದಕ್ಕೆ ಹಾರ್ಡ್ ಮುರುಮ ಆಮೇಲೆ ರೆಡ್ ಮುರುಮ್ ಹಾಕ್ಬೇಕನ್ನುವಂಥದ್ದು ಆ ಎಸ್ಟಿಮೇಟ್ನಲ್ಲಿ ಇದೆ. ಈ ಸಿ ಸಿ ಲೈನಿಂಗ್ನಲ್ಲಿ ಯಾವ ರೀತಿ ಮೋಸ ಆಗಿದೆ ಎಂಬುದು ಅದು ಅಂದ್ರೆ ಮುಚ್ಚಿದೆ. ಈಗ ಇವತ್ತು ರಾತ್ರಿ ಬೆಳಗನ ಅವರು ಕೆಲಸ ಮಾಡ್ಯಾರ, ಅಲ್ಲಿ ಎಲ್ಲಿ 3 ಇಂಚಿದೆ ಅಲ್ಲಿ 2 ಇಂಚಿದೆ ಅಲ್ಲಿ ಏನಿದೆ ಎಸ್ಟಿಮೇಟ್ ಪ್ರಕಾರ ಅಂತೂ ಅಲ್ಲಿ ಕೆಲಸ ಆಗಿಲ್ಲ. ಇವತ್ತು ಗೊತ್ತಿದಾರ ಮಂತ್ರಿಗಳ ಲೆವೆಲ್ದಲ್ಲಿ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ದೊಡ್ಡ ರಾಜಕಾರಣಿ ಕಾಂಟ್ಯಾಕ್ಟ್ ತೊಗೊಂಡಿರೋದ್ರಿಂದ ಇಲ್ಲಿ AWJE ಅಂತೂ ಅವ್ರ ಲೆಕ್ಕಕ್ಕೆ ಬರೋದಿಲ್ಲ. ಯಾರಾದರೂ ಜನಸಾಮಾನ್ಯರ ನಮ್ಮಂಥವ್ರು ಪ್ರತಿಭಟನೆ ಮಾಡಿದರು ಅಬ್ಜೆಕ್ಷನ್ ಮಾಡಿದರು ಅದು ಲೆಕ್ಕಕ್ಕೆ ತಗೋತಾ ಇಲ್ಲ ಅನ್ನುವಂಥದ್ದು ಈ ಮೇಲ್ನೋಟಕ್ಕೆ ಹೀಗೆ ಕಾಣಿಸ್ತಾ ಇದೆ. ಹಿಂದೆ ಸಾಕಷ್ಟು ಸಾರಿ ಅಬ್ಜೆಕ್ಷನ್ ಆಗಿವೆ, ಆದರೂ ಅದನ್ನು ಯಾರೂ ಉನ್ನತ ಮಟ್ಟದ ಅಧಿಕಾರಿಗಳು ಅಲ್ಲಿ ಮುಚ್ಚತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಈಗಾಗಲೇ ಫೈನಲ್ ಹಂತಕ್ಕೆ ಆಲ್ರೆಡಿ ಅವ್ರು ಎಷ್ಟೋ ಬಿಲ್ ಎತ್ತಿದ್ದಾರೆ, ಈಗ ಅಲ್ಲಿ ಸಿ ಸಿ ಲೈನಿಗೆ ಆಲ್ರೆಡಿ ಕ್ರ್ಯಾಕ್ ಬಂದವ, ಕ್ಯೂರಿಂಗ್ ಸರಿಯಾಗಿಲ್ಲ, ಆಮೇಲೆ ಟ್ಯಾಪ್ ಲೈನ್ ಅಂತ ಇರ್ತಾರೆ ಅವು ಸಹಿತ ಬಿಚ್ಚೋಗಿದ್ದು, ಯಾವ ಕೆಲಸಗಳು ಉತ್ತಮವಾದಂಥ ದರ್ಜೆಯಲ್ಲಿ ಕೆಲಸ ಆಗಿಲ್ಲ. ಇದು ಮತ್ತೆ 3-4 ವರ್ಷಗಾದರೆ ಎಷ್ಟು ಅಂತ ದುಡ್ಡು ಕೊಡ್ಯಾರಂತ ಸರ್ಕಾರ ಕೇಳ್ತದ. ಯಾವುದೋ ಒಂದು ಕಾರಣಕ್ಕೆ ನಮ್ಮ ಜಿಲ್ಲೆಯವರೇ ಉಸ್ತುವಾರಿ ಮಂತ್ರಿ ಆದಾಗ ಹಿಂದಿದ್ದಂಥ ಸರ್ಕಾರದಲ್ಲಿ ಬಹಳಷ್ಟು ಅಪೇಕ್ಷೆ ಇಟ್ಕೊಂಡು 400-500 ಕೋಟಿ ರೂಪಾಯಿ ಹಣ ತಂದಿದ್ದರು, ಅದರ ಸಂಪೂರ್ಣ ಅದರ ಸದುಪಯೋಗ ಆಗಿಲ್ಲ ಅನ್ನುವಂಥದ್ದು ನಮ್ಮನ್ನು ಕಾಡ್ತಾ ಇದೆ. ಈಗ ಅಲ್ಲಿ ಮತ್ತೆ ಸೈಡಿಗೆ ಕೆನಾಲ್ಗಳು ಹೋಗ್ತಾರೆ, ರೈತರ ಮಧ್ಯದಲ್ಲಿ ಹೋಗ್ತಕ್ಕಂಥದ್ದು ಇಲ್ಲ, ಯಾಕಂದರೆ ನಂಬಲ್ಲಿ ಸಂಪೂರ್ಣ ಬಿ ಸಿ ಏರಿಯಾ ಇದೆ, ಲೈನಿಂಗ್ ಇಲ್ಲ. ಆಮೇಲೆ ಎಲ್ಲೆಲ್ಲಿ ಡಿವೈಡರ್ ಬರ್ತವೆ ನೀರು ಹೋಗ್ತವೆ ಅಲ್ಲಿ ಸರಿಯಾದ ವೇ ಇಲ್ಲ, ಅಂದರೆ ಇಲ್ಲಿ ಇಷ್ಟೇ ನೀರು ಹೋಗಬೇಕು ಈ ಕಡೆ ಮುಂದೆ ಇಷ್ಟೇ ಹೋಗಬೇಕನ್ನುವಂಥ ವ್ಯವಸ್ಥೆಯಲ್ಲಿ ಯಾವುದು ಕೆಲಸ ಸರಿ ಆಗಿಲ್ಲ. ಅದಕ್ಕೆ ಇದು ಇನ್ನೊಮ್ಮೆ ಉನ್ನತ ಮಟ್ಟದ ತನಿಖೆ ಆಗಬೇಕು, ಸಂಬಂಧಪಟ್ಟಂಥ ಕಾಂಟ್ರಾಕ್ಟರನ್ನು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಎಷ್ಟೇ ಉನ್ನತ ಮಟ್ಟದ ಕಾಂಟ್ರಾಕ್ಟರ್ ಆಗಿದ್ದರೂ ಸಹ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ರಾಜ್ಯ ಸರ್ಕಾರದ ಮೇಲೆ ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿ ಇರೋದರಿಂದ ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡವನ್ನು ಕಳಿಸಿ ಇದು ಮಾಡಬೇಕು, ಇಲ್ಲಾಂದರೆ ನಾವು ರೈತ ಸಂಘದವರು ಇಡೀ ರೈತರೊಂದಿಗೆ ಎಲ್ಲೆಲ್ಲಿ ಅನ್ಯಾಯ ಆಗಿವೆ ಇದನ್ನು ಸರಿಪಡಿಸುವವರೆಗೆ ಕಾರಂಜಾ ಡ್ಯಾಮ್ನಲ್ಲಿ ಬರ್ತಕ್ಕಂಥ ಎಲ್ಲ ರಸ್ತೆಗಳನ್ನು ಬಂದ್ ಮಾಡೋದ್ರ ಮುಖಾಂತರ ಹಾಗೂ ಸಂಬಂಧಪಟ್ಟಂಥ ಆಫೀಸ್ ಮುಂದೆ ಧರ್ನಾ ಮಾಡೋದ್ರ ಮುಖಾಂತರ
ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ನಮ್ಮ ರಾಜ್ಯದ ನೀರಾವರಿ ಮಂತ್ರಿಗಳನ್ನು ಕಣ್ತೆರೆಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ಬದುಕು ನಮ್ಮ ರೈತರ ಏನೇನು ಕುಡಿಯೋ ನೀರಿನ ಯೋಜನೆ ಇದೆ, ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಬರಗಾಲ ಬರುತ್ತೆ. ನಮಗಿದ್ದೇ ಇದ್ದ ಒಂದಂಥ ನೀರಿಂದು ಸದುಪಯೋಗ ಆಗ್ತಾಯಿಲ್ಲ, ವೇಸ್ಟ್ ಆಗ್ತಾಯಿದೆ. ಈಗ ಮಾಡಿದಂಥ ಕೆಲಸದಲ್ಲಿ ಸಹ ಕಳಪೆ ಮಟ್ಟಿದಾದಾಗ ಮುಂದೆ ನಾವು ನಮ್ಮ ಭಾಗದ ಜನ ಯಾವ ರೀತಿ ಸ್ಪಂದನೆ ಮಾಡ್ಬೋದು, ಅವ್ರಿಗೆ ಉಪಯೋಗ ಯಾವ ರೀತಿ ಆಗ್ಬೋದು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆರು ಮಂತ್ರಿ ಎಮ್ ಎಲ್ಎಗಳಿದ್ದಾರೆ, ಎಮ್ ಎಲ್ ಸಿಗಳಿದ್ದಾರೆ, ಈ ಕಡೆ ಚಕಾರ ಯಾಕೆ ಎತ್ತುತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಸಹ ನಮ್ಮನ್ನು ಕಾಡ್ತಾ ಇದೆ. ಅದಕ್ಕೆ ದಯವಿಟ್ಟು ನಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ನಾವು ಇಲ್ಲಿಂದ ನಮ್ಮ ಯೋಜನೆ ಏನಿದೆ, ಬಹಳ ಇದು ಒಳ್ಳೆಯ ಯೋಜನೆ ಇದೆ, ಕಾರಂಜ ಯೋಜನೆ ಫೇಲ್ ಅಂತಾರೆ, ಇದು ಫೇಲ್ ಇಲ್ಲ, ಪಾಸ್ ಇದೆ. ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು, ಕಾಂಟ್ರಾಕ್ಟ್ರು ಸಂಬಂಧಪಟ್ಟವರಿಂದ ಕಳಪೆ ಮಟ್ಟದ ಕಾಮಗಾರಿ ಆದಾಗ ಇದು ಫೇಲ್ ಆಗ್ಬೋದು ವಿನ, ಆದರೆ ಕಾರಂಜ ಡ್ಯಾಮ್ ಫೇಲ್ ಇಲ್ಲ, ಪಾಸ್ ಇದೆ. ಅದಕ್ಕೆ ಈ ಒಂದು ಸಿಸಿ ಲೈನಿಂಗು, ಸಬ್ ಡಿಜನ್ ಏನು ಲೈನಿಂಗ್ ಬರ್ತಾವ, ಈ ಎಲ್ಲ ತನಿಖೆ ಆಗಬೇಕು. ನಾವು ತನಿಖೆ ಒಂದು ವೇಳೆ ಮಾಡದೇ ಇದ್ದಾಗ ನಾವು ರೈತ ಸಂಘದಿಂದ ರೈತರಿಂದ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ, ಅದಕ್ಕೆ ಸರ್ಕಾರನೇ ಜವಾಬ್ದಾರಿ. ಮಲ್ಲಿಕಾರ್ಜುನ ಸ್ವಾಮಿ, ಬೀದರ್ ಜಿಲ್ಲಾ ರೈತ ಸಂಘ ಅಧ್ಯಕ್ಷ. 18ನೇ ಕಿಲೋಮೀಟರ್ 19 20 ಹಿಡ್ಕೊಂಡು 120 ಕಿಲೋಮೀಟರ್ವರೆಗೆ ಒಬ್ಬನೇ ಗುತ್ತದಾರಿಗೆ ಮಾತ್ರ ಕೆಲಸವನ್ನು ಟೆಂಡರ್ ಬಿಡಲಾಗಿದೆ. ಆದರೆ ಆ ಕೆಲಸವು ನಮಗೆ ರೈತರಿಗೆ ತೃಪ್ತಿಯನ್ನು ತಂದಿಲ್ಲ. ಏಕೆಂದರೆ ಇದರಲ್ಲಿ ರಾಡ್ಸ್ ಇಲ್ಲ. ನಮ್ಮ ಭೂಮಿ ಎಷ್ಟು ಕಪ್ಪು ಭೂಮಿ ಇದೆಯೋ ಅಷ್ಟು ಕಪ್ಪು ಭೂಮಿಯಲ್ಲಿ ಇಂದಿಲ್ಲ ನಾಳೆ ಈ ಕೆಲರ್ ಒಡೆಯುವಂಥ ಸಂಭವ ಇದೆ ಎಂಬುದರ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯಬೇಕೋಸ್ಕರ ನಾನು ನಿಮ್ಮ ಮುಖಾಂತರವಾಗಿ ಸರ್ಕಾರಕ್ಕೆ ಈ ವಿಷಯವನ್ನು ತಿಳಿಸಲು ಬಯಸುತ್ತೇನೆ. ಏಕೆಂದರೆ ಮೇಲೆ ಟಾಪ್ ಇಡ್ತಿನಲ್ಲಿ ಮರುಮಂದಕ್ಕೆ ಹಾಕಬೇಕಂತ ಕಸಿ ಎಸ್ಟಿಮೇಟದಲ್ಲಿ ಇದೆ. ಆದರೂ ಸಹ ಅವರು ಮಣ್ಣನ್ನೋದಕ್ಕೆ ಹಾಕಿ ಮುಚ್ಚಿ ಕೆಲಸ ಮಾಡ್ತಾರಿದ್ದಾರೆ. ಅದಕ್ಕೋಸ್ಕರ ಯಾವೇ ಗುತ್ತದಾರರಲ್ಲಿ ಅವನ ಬಿಲ್ಲನ್ನು ತಡೆ ಹಿಡಿಯಬೇಕಾಗಿ ಸರ್ಕಾರದಲ್ಲಿ ನಾನು ಮನವಿಯನ್ನು ಮಾಡುತ್ತೇನೆ. ಅದಕ್ಕೋಸ್ಕರ ತಾವೆಲ್ಲರೂ ಇದರ ಬಗ್ಗೆ ಜಾಗೃತ ವಹಿಸಬೇಕಾಗಿ ನಾನು ರೈತರಿಗೆ, ರೈತರ ಚಿಕ್ಕಲ್ಚಂದ ಗ್ರಾಮದ ರೈತರು ಹಾಗೂ ಕುಂಟೆಸಸ್ಯ ಗ್ರಾಮದ ರೈತರು, ಬರುವಂತಹ ಮುಂದಿನ ದಿನದಲ್ಲಿ ಬಂದು ಬರುವಂತಹ ಗ್ರಾಮದ ಎಲ್ಲ ರೈತರು ಸಹ ಇದರ ಬಗ್ಗೆ ವಿರೋಧ ಮಾಡಬೇಕಾಗಿ ನಾನು ತಮ್ಮಲ್ಲಿ ಕಳಕಳಿಯಾದಂಥ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇನೆ. ತಾವು ಎಲ್ಲರೂ ಈ ಗಮನಕ್ಕೆ ತರುವುದೇನೆಂದರೆ ಈ ವಿಷಯದಲ್ಲಿ ಯಾರದೇ ಮುಲಾಜಿಲ್ಲದೆ, ನಾವು ಯಾರದೇ ಹೊಣೆಗಾರರಿಲ್ಲದೆ ನಾವೊಬ್ಬ ರೈತರು ಅದಕ್ಕೆ ಕರೆಕ್ಟಾಗಿ ಕ್ಯೂರಿಂಗ್ ಆಗಿಲ್ಲ. ಮತ್ತು ಈಗ ಬೇಸಿಗೆ ದಿನದ ಈಗ ಸದ್ದ ಮಾಡ್ಕಸಿ ಒಂದು 10-15 ದಿನ 20 ತಿಂಗಳಾಗಿರ್ಬೋದು ಭಾಳದ್ರೆ ಆ ಮೇನ್ ಮಾಡಿದಂಥ ಕೆನಲೇ ಸೀಳ್ತಾ ಇದೆ. ಮುಂದೆ ಇದನ್ನು ತಡೆ ಹಿಡಿಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸರ್ಕಾರದ ಈ ಹಣವನ್ನು ಪೋಲು ಹೋಗದಂತೆ ಮೇಲಧಿಕಾರಿಗಳು ನೋಡಿಕೊಳ್ಳಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾಮಗಾರಿ ಆಗುವ ಮೊದಲು ನಮ್ಮನ್ನು ನಮ್ಮ ಜ್ಞಾಪಕಕ್ಕೆ ಬಂದಿಲ್ಲ. ಅದಕ್ಕೋಸ್ಕರ ನಾನು ಯಾರ ಗಮನಕ್ಕೂ ತಂದಿಲ್ಲ. ಇಲ್ಲಿ ಕೆಲಲಂತೂ ಸಂಪೂರ್ಣವಾಗಿ ಇದು ಕೆಲಸ ಮುಗಿಲಕ್ಕೆ ಬಂದೆ, ಬಟ್ ಕ್ಯೂರಿಂಗ್ ಇಲ್ಲ. ಇದು ಬರೋಬರೋ ಇದು ಕಳಪೆ ಕಾಮಗಾರಿ ಆಗಿದೆ. ಆಯ್ತು, ಸ್ಟೆಪ್ ಅಂತೂ 3-4 ಫೀಟ್, 4-5 ಫೀಟ್ ಬಿಟ್ಟು ಒಳಗೆ ಒಂದ್ ವೇಳೆ ದನ ಅದು ಬಿದ್ದರೆ ಹ್ಯಾಂಗ ಮೇಲೆ ಹೋಗ್ಬೇಕಂಬುದು ಒಂದು ಪ್ರಾಬ್ಲಮ್ ಇದೆ. ಸ್ಟೆಪ್ಪು ಬಾಟಮ್ ಕತ್ತಿಲ್ಲ, 3-4 ಫೀಟ್ ಮೇಲೆ ಅಂತ ತೊಗೊಂಡ್ರ. ಮತ್ತು ಸಾಕಷ್ಟು ಕೆಲಸ ಇಲ್ಲ, ಎಲ್ಲ ಕ್ಯೂರಿಂಗ್ ಆಗಿಲ್ಲ. ಬರೋಬ್ಬರಕ್ಕೆ ಕೆದ್ರದ್ದು ನೋಡಿದ್ರೆ ಕೆದ್ರೆ ಕೈಲಿಗೆ ಹೊಂಟದ, ಕಾಲಿಗೆ ಕೆದ್ರೆ ಹೊಂಟದ. ಅದ್ರ ಸಲುವಾಗಿ ತಾವೆಲ್ಲ ಇದಕ್ಕೆ ಮೇಲೆ ಸರ್ಕಾರದವ್ರು ಏನು ಮಾಡ್ತಾರಮ್ಮ ನಮಗೇನು ಗೊತ್ತಾಗಲ್ದು. ಇದಕ್ಕೆ ಬರೀ ಫಂಡ್ ಕೊಡತ್ತಾರ ಸಾಕಷ್ಟು, ಬಟ್ ಕೆಲಸ ಕ್ಯೂರಿಂಗ್ ಅಂತೂ ಸರಿ ಇಲ್ಲ. ಏನೋ ಒಂದು ಗೋಳು ಕೂಡ ನೋಡಿದ್ರೆ, ಅವರೊಂದು ಮನವಿಯನ್ನು ನೋಡಿದರೆ ಯಾವ ರೀತಿಯಲ್ಲಿ ಆಗಿದೆ ಅಂತ. ಇವತ್ತು ಈ ಕೆನಲನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆಯಲ್ಲಿ ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಕೋಟಿಗಟ್ಟಲೆ ದುಡ್ಡಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ರೈತರಿಗೋಸ್ಕರ, ರೈತರ ಒಂದು ಜೀವನಾಡಿನೇ ಆಗಿದೆ ಈ ಒಂದು ಕೆನಲ್ ಅಂತಂದರೆ. ಇದರಲ್ಲಿ ನೀರನ್ನು ಏನು ತುಂಬ ಹರಿದು ಬರುತ್ತೆ, ಇದು ರೈತರ ಮೇಲೆ ಅವಲಂಬನೆ ಆಗಿರುವಂಥ ಒಂದು ಕೆನಲು, ಕೆನಲ್ ಮೇಲೆ ರೈತರನ್ನು ಕೂಡ ಅವಲಂಬನೆ ಆಗಿರುವಂಥ ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಯಾವ ರೀತಿಯಲ್ಲಿ ಇದು ನಡೀತಾ ಇದೆ ಅಂತಂದಾಗ, ಟೋಟಲಿ ಇದು ಕಳಪೆ ಕಾಮಗಾರಿಯನ್ನು ಆಗಿದೆ ಅಂತಲೇ ಇದು ಹೇಳ್ಬೋದು. ಯಾವ ರೀತಿಯಲ್ಲಿ ಅಂತಂದರೆ, ಈಗಾಗಲೇ ತಾವು ದೃಶ್ಯವನ್ನು ಕೂಡ ನೋಡಿದ್ರೆ ಯಾವ ರೀತಿಯಲ್ಲಿ ಬಿರುಕನ್ನು ಬಿಡ್ತಾ ಇದೆ. ಇದಕ್ಕೆ ಯಾವುದೇ ರೀತಿಯಲ್ಲಿ ಕ್ಯೂರಿಂಗ್ ಕೂಡ ಆಗಿರ ಸರಿಯ ಪ್ರಮಾಣದಲ್ಲಿ. ಈ ನಾಳೆ ನೀರು ಬಂದಾಗ ಇದು ಕೊಚ್ಕೊಂಡು ಹೋಗುತ್ತೆ ಅನ್ನೋದು ಈ ಒಂದು ಆತಂಕ ಎಲ್ಲರ ಹತ್ರ ಒಂದು ಮನೆಯೇ ಮಾಡಿದೆ ಅಂತ ಹೇಳ್ಬೋದು. ತಾವು ಈಗಾಗಲೇ ಈ ಕಡೆ ಕೂಡ ತಾವು ನೋಡ್ತಾ ಇರೋದು ಈ ಒಂದು ದೃಶ್ಯಾವಳಿಯನ್ನು. ಇದೇನು ಔಟರನ್ನು ಬಿಟ್ಟಿದ್ದಾರೆ, ಈ ಔಟರ್ನಲ್ಲಿ ನೀರನ್ನೇ ಹೊರಗಡೆ ಹೋಗ್ಬೇಕಂತ ಅನ್ನೋದು ರೀತಿಯಲ್ಲಿ ನೀರಿದೆ ಅಂತಂದರೆ, ಈ ಕೆನಲನ್ನು ನೀರನ್ನು ತುಂಬಿಕೊಂಡು ಬಂತು,
ತುಮಕೂರು ಬಂದಾಗ ರೈತರ ಗದ್ದೆಗಳಿಗೆ ಹೋಗ್ಬೇಕಂತ ಇರುತ್ತೆ. ಅಲ್ಲಿ ಅಂತಂದ್ರೆ ಈಗ ಹೋಗ್ಲಿಕ್ಕೆ ಒಂದು ರಸ್ತೆನು ಕೂಡ ಇರುತ್ತೆ, ಏನು ನಾವು ಹಣದಿ ಅಂತ ಕರಿತೀವಿ, ಆ ಹಣದಿ ಮುಖಾಂತರ ಅಂತಂದ್ರೆ ಸಣ್ಣ ಪ್ರಮಾಣದಲ್ಲಿ ಒಂದು ಕೆನಲ್ ಇರುತ್ತೆ, ಜಿ ಸಿ ಪಿ ಮುಖಾಂತರ ಅದನ್ನು ಡಂಪಿಂದ ಕೆದರಿಂದ ಇರುತ್ತೆ, ಅಂತ ಮುಖಾಂತರ ನೀರನ್ನ ಇಲ್ಲಿಂದ ಸರಬರಾಜು ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದಾರೆ. ಇದು ನಾಮಕೆ ವಸ್ತನೆ ಸರಬರಾಜು ಆಗಿದೆ. ಏನಂತಂದ್ರೆ ಇಲ್ಲಿ ಟೋಟಲಿ ಇದು ಒಂದು ಕಳಪೆ ಮಟ್ಟದಲ್ಲಿ ಕಾಮಗಾರಿ ಆಗಿದೆ ಅಂತ ಹೇಳ್ಬಹುದು. ಇಲ್ಲಿ ಯಾವ ರೀತಿಯಲ್ಲಿ ಆಗಿದೆ, ಇಲ್ಲಿ ಏನೂನೇ ಇಲ್ಲ, ಇದು ಹಳೆದೇ ಅಂತಂದ್ರೆ ನಾಮಕೆ ವಾಸನೆ ಇಟ್ಟಿದ್ದಾರೆ. ಹಳೆದನ್ನ ಇಲ್ಲಿ ಏನು ಅದನ್ನ ಡಂಪ್ ಮಾಡಿದ್ದಾರೆ ಅಂತಂದ್ರೆ ಇದರಿಂದ ಮೇಲನ್ನ ಫುಲ್ ಮಾಡಿದ ಮೇಲೆ ನೀರನ್ನ ಪಾಸ್ ಆಗುತ್ತೆ, ಮೇಲೆ ಪೂಸ ಫುಲ್ ಮಾಡಲಿಕ್ಕೆ ಇದು ಯೋಗ್ಯನೇ ಇಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಇದು ಕಬ್ಬಿಣದ್ದು ಕೊಳತಿರೋದು. ಇದನ್ನ ಇಟ್ಕೊಂಡು ಇದು ಬಿಲ್ ಎತ್ಕೊಂಡು ಬಿಲ್ ಪಾಸ್ ಮಾಡ್ಕೊಂಡು ಅಂತ ಸುಮಾರು ಉದಾಹರಣೆಗಳನ್ನ ಇಲ್ಲಿ ಇರೋದು. ಈಗಾಗಲೇ ತಾವು ನೋಡ್ತಾ ಇದಾರೆ ಯಾವ ರೀತಿಯಲ್ಲಿ ಇಲ್ಲಿ ಈ ಒಂದು ಕಾಮಗಾರಿಯನ್ನ ಮಾಡಿದ್ದಾರೆ ಅಂತ ತಾವು ಇಲ್ಲಿ ಡಿಪ್ಪಲ್ಲಿ ತಾವು ನೋಡ್ಬೋದು ಯಾವ ರೀತಿಯಲ್ಲಿ ಇಲ್ಲಿ ಆಗಿದೆ ಅಂತ ಅನ್ನೋದು. ಯಾರು ಈ ಕಾಮಗಾರಿಗಳನ್ನ ಯಾರು ಮಾಡಿದ್ದಾರೆ, ಇದು ಏನು ಇಲ್ಲ, ಬೂದಿ ಆಗ್ತಾ ಇದೆ, ಕಲ್ಲಿನ ವರ್ಸರೆ ಅಂತಂದ್ರೆ ಬೂದಿನೇ ಆಗ್ತಾ ಇದೆ ಅಂತ ಅನ್ನೋದು. ಅಂತಂದ್ರೆ ಇದಕ್ಕೆ ಕ್ಯೂರಿಂಗ್ ಕೂಡ ಒಳ್ಳೆ ರೀತಿಯಲ್ಲಿ ಇವ್ರು ಕ್ಯೂರಿಂಗ್ ಮಾಡಿಲ್ಲ, ಅಲ್ಲಲ್ಲಿ ಬಿರುಕು ಬಿಡೋದು, ಕ್ಯೂರಿಂಗ್ ಕೂಡ ಸರಿಯಾಗಿಲ್ಲ. ಎಲ್ಲಿ ನಾಮಕೆ ವಾಸ್ತೆ ರೀತಿಯಲ್ಲಿ ಒಂದು ಕಾಮಗಾರಿಗಳನ್ನ ಮಾಡಿ ಇಲ್ಲೂ ಕೂಡ ಔಟರ್ ಅಂತಂದ್ರೆ ರೈತರ ಭೂಮಿಗೆ ರೈತರು ತಲುಪಬೇಕು, ರೈತರ ಭೂಮಿಗೆ ನೀರು ತಲುಪುವಂತ ವ್ಯವಸ್ಥೆಯನ್ನ ಅದೇನು ಫುಲ್ ಮಾಡಿದ್ಮೇಲೆ ನೀರನ್ನ ಪಾಸ್ ಆಗೋದು, ಅದನ್ನು ಕೂಡ ಸಂಪೂರ್ಣವಾಗಿ ವೈಫಲ್ಯವನ್ನ ಕಂಡಿದೆ. ಇಲ್ಲಿ ತಾವು ನೋಡಬಹುದು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ, ಮೇಲೂ ಕೂಡ ನಿರ್ಮಾಣ ಮಾಡಿದ್ದಾರೆ, ಸೇತುವೆ ನಿರ್ಮಾಣ ಮಾಡಿದ್ದಾರೆ, ಅದನ್ನು ಕೂಡ ಕಳಪೆ ಮಟ್ಟದ ಕೂಗಿದೆ, ಕೂಡು ಬಂದಿದೆ. ಈಗ ಮೇಲೂ ಕೂಡ ತಾವು ನೋಡ್ತಾ ಇರೋದು ಯಾವ ರೀತಿಯಲ್ಲಿ ಈಗೇನು ಟಾಪ್ ಎಂಡ್ ಅಂತ ಇವ್ರು ಕರೀತಾ ಇದ್ದಾರೆ, ರೈತರದ ಒಂದು ಮನೆ ಇದೆ, ಟಾಪ್ ಎಂಡ್ ಅಲ್ಲಿ ಕಂಕರನ್ನ ಹಾಕ್ಬೇಕು ಅಂತ. ಈಗ ಟೋಟಲಿ ಅಲ್ಲಿ ಏನ್ ಮಾಡಿದಾರೆ ಅಂತ ಮರಳನ್ನ ಅಂತಂದ್ರೆ ಮರಳು ಉಸುಕನ್ನ ಮೇಲನ್ನ ಹಾಕೋದನ್ನಾಗ್ಲಿ, ಆಮೇಲೆ ಬೂದಿಯಾಗಿ ಇರುವಂತ ಏನು ಮಣ್ಣನ್ನ ಕೂಡ ಇದೆ, ಅದು ಕೊಚ್ಕೊಂಡು ಈ ಒಂದು ಕೆನಲ್ನಲ್ಲೇ ಬರುವಂತ ವ್ಯವಸ್ಥೆಯನ್ನ ಇಲ್ಲಿ ಆಗಿದೆ. ಈಗಾಗಲೇ ಆ ರೀತಿಯಲ್ಲಿ ಸುಮಾರು ಕಡೆ ಆಗಿರೋದು ಕಾಮಗಾರಿ ಕೂಡ ರೈತರ ಒಂದು ಮನವಿಯನ್ನು ಇಲ್ಲಿ ಬಂದು ಅವರು ಒಂದು ಎರಡು ಮೂರು ಸರ್ತಿ ಅವರನ್ನ ಹೇಳಿದ್ಮೇಲೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ರು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ರೀತಿಯಲ್ಲಿ ಇಲ್ಲಿ ಆಗಲಿಕ್ಕೆ ಇಲ್ಲಿನ ಏನು ಮೇಲಾಧಿಕಾರಿಗಳನ್ನ ಇವರೇನು ಕೈವಾಡ ಇದೆಯಾ ಅಥವಾ ಇವರು ಏನು ಇಲ್ಲಿನ ಏನು ಕಾಂಟ್ರಾಕ್ಟರ್ಸ್ಗಳೇನಿದ್ದಾರೆ, ಗುತ್ತಿಗೆ ಯಾರಿದ್ದಾರೆ, ಅವರ ಒಂದು ದಬ್ಬಾಳಿಕೆಯನ್ನು ನಡೀತಾ ಇದೆಯಾ, ಇಲ್ಲಿ ಮೇಲ್ನೋಟಕ್ಕೆ ಈ ರೀತಿಯಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ, ಒಂದು ಯಜ್ಞ ಪ್ರಶ್ನೆಯನ್ನು ಇಲ್ಲಿ ಕಾಡಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಅದು ಏನೇ ಇಲ್ಲಿ ರೈತರಿಗೆ ಎಲ್ಲ ರೀತಿಯಲ್ಲಿ ಸಕಲ ಏನು ರೈತರ ದುಡ್ಡಲ್ಲಿ ಆಗ್ತಾ ಇರುವಂಥ ಈ ಒಂದು ಸರ್ಕಾರದ ಅಂತಂದರೆ ಇವಾಗ ರೈತರ ದುಡ್ಡಲ್ಲಿ ಇವ್ರ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಆಗೋವಂಥ ಸಕಲದ ವ್ಯವಸ್ಥೆ ಆಗಬೇಕು. ಇದು ಸಂಪೂರ್ಣ ಒಂದು ಒಳ್ಳೆಯ ಒಂದು ಉತ್ತೀರ್ಣ ಮಟ್ಟದಲ್ಲಿ ಕೂಡಿರಬೇಕು ಅಂತ ಅನ್ನೋದು ಒಂದು ರೈತರದ ಒಂದು ಮನವಿಯಾಗಿದೆ. ಇದೇನು ನಾಳೆನ ನೀರು ಬಂದ ಮೇಲೆ ಇದನ್ನು ಮುಚ್ಚೋಗುತ್ತೆ ಅನ್ನೋದು ರೈತರ ಒಂದು ಕೋಲಾಗಿದೆ. ಈ ರೀತಿಯಲ್ಲಿ ಒಟ್ಟಿನಲ್ಲಿ ಇದು ಹೇಳಬೇಕಾದ್ರೆ ರೈತರ ದುಡ್ಡನ್ನು ಇದು ಎಲ್ಲೋರೇ ಒಂದು ಕಡೆ ಇದನ್ನು ಗುಳುಮ ಆಗ್ತಾ ಇದೆ, ತಿಮಿಂಗಲಗಳ ಪಾಲಾಗ್ತಾ ಇದೆ ಅಂತ ಅನ್ನೋದು ಈ ಒಂದು ರೈತರ ಗೋಳಾಗಿದೆ. ಒಟ್ಟಿನಲ್ಲಿ ಸರ್ಕಾರ ಇದನ್ನು ಮುತುವರ್ಜಿ ವಹಿಸಿ ಅತಿ ಬೇಗನೆ ಅತಿ ಶೀಘ್ರದಲ್ಲೇ ರೈತರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಈ ಒಂದು ಕಾಮಗಾರಿ ಏನು ಆಗ್ತಾ ಇದೆ ಕಳಪೆ ಮಟ್ಟದ ಅಂತಾರೆ, ಸಂಪೂರ್ಣವಾಗಿ ಇದನ್ನು ಪರಿಶೀಲಿಸಿ ಒಳ್ಳೆ ರೀತಿಯಲ್ಲಿ ಕಾಮಗಾರಿ ಗುಣಮಟ್ಟದ ಕಾಮಗಾರಿಯಾಗಿ ರೈತರಿಗೆ ತನ್ನ ತನ್ನ ಅಂತಂದರೆ ಹೊಲಗಳಿಗೆ ನೀರು ಹರಿಸಲಿಕ್ಕೆ ಸರಬರಾಜು ಆಗಲಿಕ್ಕೆ ಒಳ್ಳೆ ಉತ್ತಮ ರೀತಿಯಲ್ಲಿ ಸಕಲ ವ್ಯವಸ್ಥೆಯನ್ನು ಸರ್ಕಾರ ಮತ್ತು ಅಧಿಕಾರಿಗಳನ್ನು ಮಾಡಿಸ್ಕೊಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಾಡಿಸ್ಕೊಂತ ಹೋಗಿ ಈ 7 ನ್ಯೂಸ್.